ನಮಸ್ಕಾರ ಮಾಡಿ. ಎಂತ ಒಂದು ಫೈಟ್ ಅನ್ನ ನಾವೀಗ ನೋಡ್ತಾ ಇದ್ವಿ. ಎಷ್ಟು ಅಡ್ಡ ನಿಂದಿರ್ತಾರ ನೋಡ್ರಿ, ಬೇಕಂತ ಅಡ್ಡ ನಿಂದಿರ್ತಾರ. ಈಗ ಸುರೇಶ್ ಅಂಗಡಿ ಅವರ ನಿವಾಸದಲ್ಲಿ ಮನೆ ಮಾಡಿದಂತ ಸಂಭ್ರಮ ಆಗಲಿದಂತ ಸುರೇಶ್ ಅಂಗಡಿ ಅವರಿಗೆ ಒಂದು ರೀತಿಯಾಗಿ ಅವರ ಕುಟುಂಬಕ್ಕೆ ಕಂಪ್ಲೀಟ್ ಆಗಿ ಸಂತಸದ ವಾತಾವರಣ. ಎಲ್ಲೊಂದು ಕಡೆ ಕುಟುಂಬದ ಒಬ್ಬ ಹಿರಿಯನ್ನ ಕಳ್ಕೊಂಡಂತದ್ದು ಅಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ನೋಡಬಹುದು. ಜಗದೀಶ್ ಶೆಟ್ಟರ್ ಈಗ ಸುರೇಶ್ ಅಂಗಡಿ ನಿವಾಸದಲ್ಲಿ ಇದ್ದಾರೆ. ಒಂದು ಗೆಲುವಿನ ಸಂಭ್ರಮ. ಸುರೇಶ್ ಅಂಗಡಿ ಅವ್ರನ್ನ ಕಳ್ಕೊಂಡಂತ ನೋವೇನಿದೆ ಅದು ಈಗ ಒಂದು ರೀತಿಯಾಗಿ ಖುಷಿ ತರುವಂಥದ್ದು. ಆ ನೋವನ್ನ ಮಾಸುವಂತ ಒಂದು ಸಮಯ. ಆ ನೋವಂತೂ ನಿರಂತರವಾಗಿ ಇದ್ದೇ ಇರುತ್ತೆ. ಆದರೆ ಗೆಲುವೇನಿದೆ ಅದು ನಿಜಕ್ಕೂ ಕುಟುಂಬದಲ್ಲಿ ಒಂದು ಖುಷಿಯನ್ನ ತಂದಿರುತ್ತೆ. ಯಾಕಂದ್ರೆ ಎಂತ ಟೆನ್ಷನ್ ಅನ್ನ ತಂದಿತ್ತು ಎಲೆಕ್ಷನ್ ಅಂತ ಅಂದ್ರೆ ಯಾರು ಕೂಡ ಇಂತ ಫೈಟ್ ನೀವು ನೋಡಬಹುದು. ಅವ್ರು ಹೇಗೆ ಪರಸ್ಪರ ಹೈಫೈಗಳನ್ನ ಕೊಡ್ಕೋತಾ ಇದಾರೆ ಅಂತ ಅವರ ಮನೆಯಲ್ಲಿ. ಈಗ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಮಂಗಳ ಅಂಗಡಿ ಈ ರೀತಿಯಾಗಿ ಕೊನೆ ಹಂತದಲ್ಲಿ ಒಂದು ಸಿಕ್ಸರ್ ಬಾರಿಸ್ತಾರೆ, ಸೂಪರ್ ಓವರ್ನಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ. ಇದು ಸುರೇಶ್ ಅಂಗಡಿ ಮನೆಯಲ್ಲಿ ಮನೆ ಮಾಡಿರುವಂತ ಗೆಲುವಿನ ಸಂಭ್ರಮ. ಫೈನಲಿ ಗೆಲುವಿನ ಸುದ್ದಿಯನ್ನು ಕೇಳಿ ಮಂಗಳ ಅಂಗಡಿಯವರು ಭಾವುಕರಾಗಿದ್ದಾರೆ. ಯಾಕಂದ್ರೆ ತಮ್ಮ ಪತಿಯ ಸ್ಥಾನದಲ್ಲಿ ತಾವು ನಿಂತು ಎಲೆಕ್ಷನ್ ನ ಫೇಸ್ ಮಾಡಿದ್ರು. ಸಾಕಷ್ಟು ಎಮೋಷನಲ್ ವಿಚಾರಗಳಿರುತ್ತೆ. ಸುರೇಶ್ ಅಂಗಡಿ ಅವರು ಇದ್ದಿದ್ರೆ ಕಥೆನೆ ಬೇರೆ. ಇಂಥ ಯಾವುದೇ ಎಲೆಕ್ಷನ್ ಕೂಡ ಭಯ ಪಡುವಂಥದ್ದಾಗಲಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಇರ್ತಿರಲಿಲ್ಲ. ಆದರೆ ಪತಿಯನ್ನು ಕಳ್ಕೊಂಡಂಥ ಸಂದರ್ಭ, ಇಡೀ ಜನ ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಈಗ ನೀವು ನೋಡ್ತಾ ಇರೋದು ಭಾವುಕರಾದಂಥ ಮಂಗಳ ಅಂಗಡಿಯವ್ರನ್ನ. ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಇತ್ತು ಏನಾಗುತ್ತೆ ಏನಾಗುತ್ತೆ ಅನ್ನೋದು ಪ್ರಶ್ನೆ ಇತ್ತು. ಯಾಕಂದ್ರೆ ಸುಮಾರು 35-40 ಸುತ್ತುಗಳ ಕಾಲ ಸತೀಶ್ ಜಾರಕಿಹೊಳಿ ಲೀಡನ್ನೇ ಪಡ್ಕೊಂಡು ಹೋಗ್ತಾ ಇದ್ರು. ಯಾವುದೇ ಕಾರಣಕ್ಕೂ ಕೂಡ ಅನಿಸ್ತಾನೇ ಇರಲಿಲ್ಲ ಮತ್ತೆ ಕಮ್ಬ್ಯಾಕ್ ಮಾಡುತ್ತೆ ಅಂತ. ಆದರೆ ಕೊನೆಯ ಒಂದು 10 ಸುತ್ತು ಇದೆಯಲ್ಲ, ಅದು ಕಹಾನಿ ಮೇ ಟ್ವಿಸ್ಟ್.